ಶಿವಮೊಗ್ಗದ ರಾಗಿಗುಡ್ಡ ಶಾಂತಿನಗರದಲ್ಲಿ ಮುಂದುವರೆದಿದೆ ನಿಷೇಧಾಜ್ಞೆ ಇಂದು ಶುಕ್ರವಾರ ಹಿನ್ನೆಲೆ ಏರಿಯಾದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ರಾಗಿಗುಡ್ಡದಲ್ಲಿ ನಿಷೇಧಾಜ್ಞೆಯಿಂದ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಗದಿದ್ದಕ್ಕೆ ಮನೆಯಲ್ಲೇ ನಮಾಜ್ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12:55 ಕ್ಕೆ ಆಜಾನ್ ನಡೆಯತಾ ಇತ್ತು 1:30 ರ ನಂತರ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯತಾ ಇತ್ತು ಆದರೆ ನಿಷೇಧಾಜ್ಞೆ ಇರೋದ್ರಿಂದ ಪ್ರಾರ್ಥನೆಗೆ ಮುಸ್ಲಿಮರು ಅಲ್ಲಿ ಬಂದಿಲ್ಲ ನಮಾಜ್ಗೆ ಬಂದ ಒಂದಿಬ್ಬರನ್ನ ವಾಪಸ್ ಕಳಿಸಿದ್ದಾರೆ ಪೊಲೀಸರು ನೋಡಿ ಪ್ರತಿ ಶುಕ್ರವಾರ ಮುಸ್ಲಿಂ ಸಮುದಾಯದವರು ನಮಾಜ್ಗೆ ಅಂತ ಹೇಳಿ ಮಸೀದಿಗೆ ಬರ್ತಾ ಇದ್ದರು 12:55 ಕ್ಕೆ ಆಜಾನ್ ಕೂಗ್ತಾ ಇತ್ತು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದರು ಆದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಯಾಕಂದರೆ 144 ಸೆಕ್ಷನ್ ಜಾರಿಯಲ್ಲಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಪೊಲೀಸರು ಸರ್ಪಗಾವಲಿದೆ ಮಸೀದಿ ಮುಂದೆ ಯಾಕಂದರೆ ಇಲ್ಲೂ ಕೂಡ ಮೊನ್ನೆ ಕಲ್ಲು ತೂರಾಟ ನಡೆದಿತ್ತು ಮೆರವಣಿಗೆ ನಡೆದಿತ್ತು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ನೋಡಿ ಈಗಲೂ ಕೂಡ ಶಿವಮೊಗ್ಗದ ರಾಗಿಗುಡ್ಡ ಶಾಂತಿನಗರ ಸ್ತಬ್ಧವಾಗಿದ್ದಾವೆ ಗುಂಪು ಗುಂಪಾಗಿ ಓಡಾಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆಯಲ್ಲಿ ಕೂಡ ಓಡಾಡೋ ಹಾಗಿಲ್ಲ ಅನುಮಾನಾಸ್ಪದವಾಗಿ ಕೂಡ ಹೊರಗಡೆ ಬರೋ ಹಾಗಿಲ್ಲ ಕೇವಲ ಒಂದು ರೀತಿ ಈ ಎಮರ್ಜೆನ್ಸಿ ಇದ್ದಂಗೆ ಇದೆ ಅಲ್ಲಿಗ ಯಾಕಂದರೆ ಜನರಿಗೆ ಗೊತ್ತಾಗಬೇಕು ತಪ್ಪು ಯಾರೇ ಮಾಡಿರಲಿ ಸ್ಥಳೀಯರು ಮಾಡಿರಲಿ ಅಥವಾ ಹೊರಗಿನವ್ರು ಕರೆಸ್ಕೊಂಡು ಮಾಡಿದ್ರೆ ಗೊತ್ತಿಲ್ಲ ಎಲ್ರಿಗೂ ತಪ್ಪು ಗೊತ್ತಾಗಬೇಕು ಇನ್ಮೇಲೆ ಹಿಂಗೆ ಮಾಡಬಾರ್ದಪ್ಪ ಅಂತೇಳಿ ಅದು ಯಾವುದೇ ಸಮುದಾಯ ಆಗಿರ್ಬೋದು 144 ನಿಷೇಧಾಜ್ಞೆ ಇದೆ ಅದು ಹಾಗೆ ಮುಂದುವರೆದಿದೆ ಏನು ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ನೋಡೋಣ ಭಾನುವಾರ ಶಿವಮೊಗ್ಗದ ರಾಗಿಗುಡ್ಡ ಶಾಂತಿನಗರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆಯನ್ನು ಕಲ್ಲು ತೊರಟಾಗಿತ್ತು ಆ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ನಗರದಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಮುಂದುವರೆಸಲಾಗಿದೆ ಅದರಲ್ಲೂ ಕೂಡ ರಾಗಿಗುಡ್ಡ ಶಾಂತಿನಗರ ಭಾಗದಲ್ಲಿ ನಿಷೇಧಾಜ್ಞೆಯನ್ನು ಒಂದಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಇವತ್ತು ರಾಗಿಗುಡ್ಡ ಭಾಗದಲ್ಲಿ ಕೂಡ ನೀವು ಕೂಡ ಗಮನಿಸಿರಬಹುದು ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅಂತೇಳಿ ಅಂದರೆ ಒಂದು ರೀತಿಯ ಬಿಕೋ ಎನ್ನುವ ವಾತಾವರಣ ಇಲ್ಲೂ ಕೂಡ ಕಂಡುಬರ್ತಾ ಇರುವಂಥದ್ದು ಒಂದು ಕಡೆ ಶಿವಮೊಗ್ಗ ನಗರದ ರಾಗಿಗುಡ್ಡ ಮತ್ತು ಶಾಂತಿನಗರ ಭಾಗದಲ್ಲಿ ಇವತ್ತು ಶುಕ್ರವಾರ ಆಗಿರೋ ಕಾರಣಕ್ಕಾಗಿ ಏನು ಮಧ್ಯಾಹ್ನ 1 ಗಂಟೆ ಒಳಗೆ ನಮಾಜ್ಗೂ ಕೂಡ ಇಲ್ಲಿ ಮುಸ್ಲಿಂ ಸಮುದಾಯದವರು ಬರಬೇಕಿತ್ತು ಆದರೆ ಈಗಾಗಲೇ ಏನು ಸುನ್ನಿ ಮಸ್ಜಿದ್ ಏನು ಅರಬ್ಬಿ ಮದ್ರಾಸೆ ಏನಿದೆ ಈ ಒಂದು ಮದ್ರಾಸ ಮುಂಭಾಗದಲ್ಲೇ ಕೂಡ ಅವತ್ತು ಕಳೆದ ಭಾನುವಾರ ಗಲಾಟೆ ಕೂಡ ಆಗಿದ್ದಂಥದ್ದು ಜೊತೆಗೆ ಪೊಲೀಸರು ಕೂಡ ಲಾಠಿ ಚಾರ್ಜನ್ನು ಕೂಡ ಇಲ್ಲೇ ಮಾಡಿದ್ದು ಪ್ರಮುಖವಾಗಿ ಈ ಒಂದು ಈಗಾಗಲೇ ಮಸೀದಿಯಲ್ಲಿ ಆಜಾನನ್ನು ಕೂಗಿ ಸಾಮೂಹಿಕ ಪ್ರಾರ್ಥನೆಗೆ ಎಲ್ಲರೂ ಕೂಡ ಬರಬೇಕಂತೇಳಿ ಕರೆಯನ್ನು ಕೂಡ ಕೊಡಲಾಗಿದೆ ಆದರೆ ಸೆಕ್ಷನ್ 144 ಇರೋ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯಿಂದ ಕೂಡ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಗುಂಪನ್ನು ಸೇರಬಾರ್ದು ಅಂತೇಳಿ ಹಾಗಾಗಿ ಒಂದು ಕಡೆ ಮಸೀದಿಯಿಂದ ಈಗಾಗಲೇ ಆಜಾನ್ ಕರೆಯನ್ನು ಕೊಟ್ಟರೂ ಕೂಡ ಯಾರೂ ಕೂಡ ಇಲ್ಲಿ ಮೀನು ಈ ಒಂದು ನಮಾಜ್ ಅಂದರೆ ಸಾಮೂಹಿಕ ಪ್ರಾರ್ಥನೆಗೆ ಯಾರೂ ಕೂಡ ಬಂದಿಲ್ಲ ನೀವು ಕೂಡ ಗಮನಿಸ್ಬೋದು ಒಂದು ಕಡೆ DYSP ಅವರು ಕೂಡ ಆ ಮುಸ್ಲಿಂ ಮುಖಂಡರುಗಳ ಜೊತೆ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೇವಲ 4 ರಿಂದ 5 ಜನ ಮಾತ್ರ ಈ ಒಂದು ಸುನ್ನಿ ಮಸ್ಜಿದ ಒಳಭಾಗದಲ್ಲಿ ಪ್ರೇರಣೆ ಮಾಡುವಂಥದ್ದು ಉಳಿದಂತೆ ಎಲ್ಲರೂ ಕೂಡ ಅವರವರ ಮನೆಗಳಲ್ಲಿ ಈ ಒಂದು ಶುಕ್ರವಾರದ ಮಧ್ಯಾಹ್ನದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿರುವಂಥದ್ದು ಹಾಗಾಗಿ ಒಂದು ಕಡೆ ಈ ಒಂದು ಸೆಕ್ಷನ್ 144 ಇರೋ ಕಾರಣಕ್ಕಾಗಿ ನಿರ್ಬಂಧದ ಕಾರಣಕ್ಕಾಗಿ ಯಾರೂ ಕೂಡ ಪ್ರಾರ್ಥನೆ ಕೂಡ ಬರ್ತಾ ಇಲ್ಲ ಹಾಗಾಗಿ ನೀವು ಕೂಡ ಗಮನಿಸ್ಬೋದು ಮಸೀದಿಯ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಪೊಲೀಸ್ ವಾಹನ ಕೂಡ ಇರುವಂಥದ್ದು ಜೊತೆಗೆ ಒಂದಷ್ಟು ಪೊಲೀಸ್ ಸಿಬ್ಬಂದಿ ಜೊತೆಗೆ DYSP ಬಾಲರಾಜ್ ಸರ್ ಕೂಡ ಈಗಾಗಲೇ ಬಂದಿರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅಂದರೆ ಏನು ಸೆಕ್ಷನ್ 144 ಇರೋ ಕಾರಣಕ್ಕಾಗಿ ಸಾಮೂಹಿಕ ಪ್ರಾರ್ಥನೆಗೆ ಯಾರೂ ಕೂಡ ಬಂದಿಲ್ಲ ಹಾಗಾಗಿ ಈಗಾಗಲೇ ಮಸೀದಿಯಲ್ಲಿ ಕೂಡ ಆಜಾನನ್ನು ಅಂದರೆ ಕೂಗಿ ಸಾಮೂಹಿಕ ಪ್ರಾರ್ಥನೆಗೆ ಕರೆಯನ್ನು ಕೂಡ ಕೊಡಲಾಗಿದೆ ಆದರೆ ನಿರ್ಬಂಧ ಇರೋ ಕಾರಣಕ್ಕಾಗಿ ಯಾರೂ ಕೂಡ ಪ್ರಾರ್ಥನೆಗೆ ಬಂದಿಲ್ಲ ಹಾಗಾಗಿ ಅವರವರ ಮನೆಗಳಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡೋ ಕೆಲಸವನ್ನು ಮುಸ್ಲಿಂ ಬಾಂಧವರು ಕೂಡ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಳ್ TV5 ಶಿವಮೊಗ್ಗ ಮತ್ತಷ್ಟು ಮಾಹಿತಿ ನವೀನ್ ಇರ್ತಾರೆ ನವೀನ್ ನೋಡ್ತಾ ಇದ್ದೀವಿ ರಾಗಿಗುಡ್ಡ ಶಾಂತಿನಗರ ಈಗಲೂ ಕೂಡ ಕಂಪ್ಲೀಟ್ ಆಗಿ ಸ್ತಬ್ಧ ಆಗಿದ್ದಾವೆ ಎಟ್ ಪ್ರೆಸೆಂಟ್ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅದರ ಜೊತೆಗೆ ಇನ್ನೂ ವಿಸ್ತರಣೆ ಆಗ್ಬೋದು ಹಾಗಾದರೆ ಖಂಡಿತವಾಗ್ಲೂ ಪ್ರಭು ಯಾಕಂದ್ರೆ ಕಳೆದ ಭಾನುವಾರ ಶಿವಮೊಗ್ಗದ ರಾಗಿಗುಡ್ಡ ಶಾಂತಿನಗರ ಭಾಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಏನು ಕಲ್ಲು ತೂರಾಟ ಮತ್ತೆ ಗಲಭೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಕ್ಕೆ ಇಂದಿಗೂ ಕೂಡ ಶಿವಮೊಗ್ಗ ನಗರದಲ್ಲಿ ನಿಷೇಧಾಜ್ಞೆ ಕೂಡ ಮುಂದುವರೆದಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಅಂದ್ರೆ ರಾಗಿಗುಡ್ಡ ಮತ್ತೆ ಶಾಂತಿನಗರ ಭಾಗದಲ್ಲಿ ಅಂದ್ರೆ ಶಿವಮೊಗ್ಗ ನಗರದ ಬೇರೆ ಯಾವುದೇ ಭಾಗದಲ್ಲೂ ಕೂಡ ಜಿಲ್ಲಾಡಳಿತ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಯಾವುದೇ ಚಟುವಟಿಕೆ ನಿರ್ಬಂಧವನ್ನ ಹೇರಿಲ್ಲ ಆದ್ರೆ ಪ್ರಮುಖವಾಗಿ ಇಲ್ಲಿ ಘಟನೆ ನಡೆದಂತಹ ಸ್ಥಳ ರಾಗಿಗುಡ್ಡ ಶಾಂತಿನಗರ ಭಾಗದಲ್ಲಿ ಮಾತ್ರ ನಿರ್ಬಂಧವನ್ನ ಮುಂದುವರೆಸಿರುವಂತದ್ದು ಇವತ್ತು ಕೂಡ ಯಾಕಂದ್ರೆ ಒಂದು ಕಡೆ ಶುಕ್ರವಾರ ಆದ ಕಾರಣಕ್ಕಾಗಿ ಮಸೀದಿಗೆ ಸಾಕಷ್ಟು ಜನರು ಪ್ರಾರ್ಥನೆ ಕೂಡ ಸಾಮೂಹಿಕ ಪ್ರಾರ್ಥನೆಗೆ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಬಿಗಿಯನ್ನು ಕೂಡ ಮಾಡಲಾಗಿತ್ತು ಮಧ್ಯಾಹ್ನದ ವೇಳೆಗೆ ಅಂದ್ರೆ ರಾಗಿಗುಡ್ಡದ ಪ್ರದೇಶದಲ್ಲಿ ಅಂದ್ರೆ ಯಾವಾಗ
ಮೊನ್ನೆ ಗಲಭೆ ಮತ್ತೆ ಕಲ್ಲು ಲಾಠಿಚಾರ್ಜನ ಮಾಡಿದಂತ ಸ್ಥಳ ಇದೆ. ಅಲ್ಲೇ ಮಸೀದಿ ಇತ್ತು. ಆ ಮಸೀದಿ ಭಾಗದಲ್ಲಿ ಅಂದ್ರೆ ಸುನ್ನಿ ಮಸ್ಜಿದ್ ಬಳಿ ಪೊಲೀಸರು ಸಾಕಷ್ಟು ಬಂದೋಬಸ್ತನ ಮಾಡ್ಕೊಂಡಿದ್ರು. ಇವತ್ತು ಎಂದಿನಂತೆ ಪ್ರತಿ ಶುಕ್ರವಾರದಂತೆ ಇವತ್ತು ಕೂಡ 12:50 ಸುಮಾರಿಗೆ ಒಂದು ಮಧ್ಯಾಹ್ನ ಆಜಾನನ್ನ ಕೂಡ ಕೂಗಲಾಯಿತು. ಆದ್ರೆ ಪೊಲೀಸರು ನಿರ್ಬಂಧ ಹಾಕಿರೋ ಕಾರಣಕ್ಕಾಗಿ ಯಾರೂ ಕೂಡ ಅಲ್ಲಿ ಏನು ನಮ್ಮ ನಮಾಜ್ಗೆ ಕೂಡ ಬರಲಿಲ್ಲ. ಆದ್ರೆ ಒಂದಷ್ಟು ಅಂದ್ರೆ ಕೆಲವೇ ಒಂದಷ್ಟು ಅಂದ್ರೆ ಹಿರಿಯ ಒಂದು 3-4 ಜನ ಮುಖಂಡರುಗಳು ಮಾತ್ರ ಅಲ್ಲಿಗೆ ಮೈನು ಮಸೀದಿಗೆ ಪ್ರಾರ್ಥನೆಗಾಗಿ ಬರ್ತಾರೆ. ಆದ್ರೆ ಅವ್ರ ಜೊತೆ ಮಾತುಕತೆಯನ್ನ ಮಾಡಿ ಡಿವೈಸಿ ಬಾಲರಾಜ್ ಅವರು ಅವ್ರನ್ನು ಕೂಡ ವಾಪಸ್ ಕಳಿಸೋ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಬಹುತೇಕ ಮಂದಿ ಇವತ್ತು ಆಜಾನ್ ಕೂಗಿದ್ರು ಕೂಡ ಯಾರು ಕೂಡ ಮಸೀದಿಗೆ ನಮಾಜ್ಗೆ ಬರಲಿಲ್ಲ. ಆದ್ರೆ ಮನೆಯಲ್ಲೇ ಪ್ರಾರ್ಥನೆ ಮಾಡೋ ಕೆಲಸವನ್ನ ಮುಸ್ಲಿಂ ಸಮುದಾಯದವರು ಮಾಡಿರುವಂತದ್ದು. ಅದನ್ನ ಹೊರತುಪಡಿಸಿ ಶಿವಮೊಗ್ಗ ನಗರದಲ್ಲಿ ಏನು ನಾಳೆ ಮತ್ತೆ ನಾಡಿದ್ದು ಕೂಡ ಈಗಾಗಲೇ ಒಂದು ಕಡೆ ಈ ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಸಂಘಟನೆಗಳು ಕೂಡ ಈ ಒಂದು ರಾಗಿಗೂಟ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದಾವೆ. ಇದೇ ಕಾರಣಕ್ಕಾಗಿ ಇನ್ನೂ 2 ದಿನಗಳ ಕಾಲ ಶಿವಮೊಗ್ಗದಲ್ಲಿ ಈ ಒಂದು ನಿಷೇಧಾಜ್ಞೆಯನ್ನ ಮುಂದುವರಿಸಲಿಕ್ಕೆ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಕೂಡ ನಿರ್ಧರಿಸಿರುವಂತದ್ದು. ಬಹುತೇಕ ಭಾನುವಾರ ರಾತ್ರಿ 12 ಗಂಟೆವರೆಗೂ ಕೂಡ ಈ ಒಂದು ನಿಷೇಧಾಜ್ಞೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಶಿವಮೊಗ್ಗದಲ್ಲಿ ಇರುವಂತದ್ದು. ಪ್ರಭು ಅಂದ್ರೆ ನವೀನಿಗ ಗಮನಿಸಿದ್ದೇವೆ, ಎರಡೂ ಸಮುದಾಯ ಅಥವಾ ಯಾವುದೇ ಸಮುದಾಯ ಇರಲಿ, ಯಾರು ಕಿಡಿಗೇಡಿಗಳಿದಾರೋ, ಯಾರು ಅವತ್ತು ಅಟ್ಯಾಕ್ ಮಾಡಿದ್ರು ಅಥವಾ ಮುಂದೆ ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರು, ಜಗಳ ಮಾಡಬೇಕು ಅಥವಾ ಬೆಂಕಿ ಹಚ್ಚಬೇಕು ಸುಡಬೇಕು ಅಂತ ನಾವು ನೋಡಿದ್ದೇವೆ, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ. ಹಾಗಾಗಿನೇ ಇವೆಲ್ಲ ಕಾನೂನಾತ್ಮಕವಾಗಿ ಅಸ್ತ್ರಗಳಿದಾವಲ್ಲ, ಇದು ಒಂದು ರೀತಿ ಪಾಠ ಇವರಿಗೆ ಗೊತ್ತಾಗಬೇಕು, ಇವರಿಗೆ ಅವ್ರು ಮಾಡಿರುವಂತಹ ತಪ್ಪುಗಳೇನೋ ಇನ್ಮೇಲೆ ಮರುಕಳಿಸಬಾರ್ದು ಅಂತ ಹೇಳಿ. ಖಂಡಿತವಾಗ್ಲು ಪ್ರಭು, ಯಾಕಂದ್ರೆ ಒಂದು ಕಡೆ ಈಗಾಗಲೇ ಶಿವಮೊಗ್ಗದ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಒಂದು ಕಡೆ ರಾಜಕೀಯ ಕೆಸರಾಟ ನಡೀತಾ ಇದ್ರು ಕೂಡ ಅದರ ನಡುವೆ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. ಈಗಾಗಲೇ 24 FIR ಗಳನ್ನು ದಾಖಲು ಮಾಡಿ 61 ಜನರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿಯನ್ನ ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಕಳೆದ ಒಂದು ವಾರದಿಂದ ಅಂದ್ರೆ ಏನು ಕಳೆದ ಭಾನುವಾರ ಘಟನೆ ಆಯ್ತು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಸಂಖ್ಯೆ ನಿಷೇಧಾಜ್ಞೆ ಹೇಳಿದ ಕಾರಣಕ್ಕಾಗಿ ಸಾಕಷ್ಟು ಜನರು ಅಂದ್ರೆ ಯಾರೋ 4-5 ಜನ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯಕ್ಕೆ ಇಡೀ ಆ ಎರಡೂ ಭಾಗ ಅಂದ್ರೆ ಶಾಂತಿನಗರ ಮತ್ತೆ ರಾಗಿಗುಡ್ಡ ಭಾಗದಲ್ಲಿ ಸಾಕಷ್ಟು ಕೂಲಿ ಕೆಲಸ ಮಾಡುವಂತ ಕುಟುಂಬಗಳಿರ್ಬೋದು, ದಿನನಿತ್ಯ ಕೆಲಸಕ್ಕೆ ಹೋಗುವಂತ ಕುಟುಂಬಗಳು ಎಲ್ಲರೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಯಾಕಂದ್ರೆ ಕೆಲವರು ಮನೆ ಕೆಲಸಕ್ಕೆ ಹೋದ್ರು ಕೂಡ ಬರುವಂತ ಸಂದರ್ಭದಲ್ಲಿ ಪೊಲೀಸರು ಆಚರಣೆ ಮಾಡ್ತಾರೆ, ಯಾಕೆ ಹೋಗ್ತಿದ್ರ ಏನಕ್ಕೆ ಅಂತ ಪ್ರತಿಯೊಂದು ಕೂಡ ಕಾರಣ ಕೇಳ್ತಾರೆ. ಅಂದ್ರೆ ನಿರ್ಬಂಧದ ನಡುವೆ ಅವರು ಬದುಕನ್ನ ನಡೆಸಬೇಕಾದಂತ ಸ್ಥಿತಿ ಕೂಡ ಇದೇ ಕಾರಣಕ್ಕಾಗಿ ಆ ಭಾಗದ ಜನರು ಇವತ್ತು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವ್ದು ಯಾರೋ ಒಬ್ಬ ಕೆಲವು ಮಂದಿ ಕಿರಿಗಳು ಮಾಡುವಂತ ಕೆಲಸಕ್ಕೆ ನಾವೆಲ್ಲರೂ ಕೂಡ ಇವತ್ತು ಏನು ಸಂಕಷ್ಟ ಅನುಭವಿಸುವಂತ ಸ್ಥಿತಿ ಬಂದಿದೆ. ಹಾಗಾಗಿ ನೀವು ಒಂದ್ ಕಡೆ ಇದನ್ನ ತೆರವು ಮಾಡಿ ಯಾರು ಈ ರೀತಿಯ ಕೃತ್ಯಗಳನ್ನ ಮಾಡಿದರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಿ ಅಂತೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಅದು ಕೇವಲ ಒಂದು ಸಮುದಾಯದಲ್ಲ, ಹಿಂದೂ ಮತ್ತೆ ಮುಸ್ಲಿಂ ಸಮುದಾಯದ ಎಲ್ಲಾ ಮುಖಂಡರು ಎಲ್ಲರೂ ಕೂಡ ಇವತ್ತು ಅದನ್ನ ಹೇಳ್ತಾರಂತದ್ದು. ಯಾರು ಈ ಕೃತ್ಯವನ್ನ ಮಾಡಿದ್ರೆ ಅವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಿ, ಮತ್ತೆ ಇರುವಂತ ಕೃತ್ಯಗಳನ್ನ ಅವ್ರು ಮಾಡ್ಲಿಕ್ಕೆ ಕೂಡ ಮುಂದಾಗಬಾರ್ದು ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಇವತ್ತು ಮಾಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.